ಎರಡು ಉಪಚುನಾವಣೆಗಳಲ್ಲಿ ಆರ್ಆರ್ ನಗರ ಮತ್ತು ಶಿರಾ ಅದ್ಭುತವಾಗಿರತಕ್ಕಂಥ ಪ್ರತಿಕ್ರಿಯೆ ಇವತ್ತು ಮತದಾರರಿಂದ ಭಾರತೀಯ ಜನತಾ ಪಾರ್ಟಿ ಪರವಾಗಿದೆ. ಆರ್ಆರ್ ನಗರದಲ್ಲಿ ನಾವು 50,000 ಹೆಚ್ಚು ಬಹುಮತದಿಂದ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ. ಶಿರದಲ್ಲಿ 15,000-20,000 ಮತಗಳ ಅಂತರದಿಂದ ಪ್ರಥಮ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲುವಾಗುತ್ತೆ. ಎರಡೂ ಕಡೆಯಲ್ಲೂ ಮತದಾರರು ಆಕ್ರೋಶಗೊಂಡಿದ್ದಾರೆ, ಕಾಂಗ್ರೆಸ್ನ ವಿರುದ್ಧ, ಜೆಡಿಎಸ್ನ ವಿರುದ್ಧ. ಒಂದು ವಿಶೇಷವಾಗಿ ಶಿರದಲ್ಲಿ 16 ವರ್ಷಗಳಿಂದ JDS ಮತ್ತು 16 ವರ್ಷಗಳಿಂದ ಕಾಂಗ್ರೆಸ್ನ ಗೆಲ್ಲಿಸಿದ್ದೇವೆ. ಜಯಚಂದ್ರ ಅವರು ಎರಡೆರಡು ಬಾರಿ ಗೆದ್ದರು, ಆ ಕ್ಷೇತ್ರಕ್ಕೆ ಏನು ಮಾಡಲಿಲ್ಲ ಅನ್ನತಕ್ಕಂಥ ಆಕ್ರೋಶಗಳಿದ್ದಾವೆ. ಆಶ್ವಾಸನೆಗಳನ್ನು ಕೊಟ್ಟಿದ್ರು, ಅದನ್ನು ಈಡೇರಿಸಲಿಲ್ಲ. ಜನತಾದಳ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿದ್ದಾಗ ಆ ಕ್ಷೇತ್ರಕ್ಕೆ ಏನೂ ಕೊಡುಗೆ ಕೊಟ್ಟಿಲ್ಲ. ಅಲ್ಲಿರ್ತಕ್ಕಂಥ ನೀರಿನ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಲ್ಲ, ಕೆರೆ ತುಂಬಿಸುವ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ಆದರೆ ಯಡಿಯೂರಪ್ಪರು ಬಂದಾಗ ಅಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಕೆರೆ ತುಂಬಿಸುವ ಕೆಲಸ ಕಾರ್ಯಗಳು, ಕಾಡುಗಳ ಅಭಿವೃದ್ಧಿ ನಿಗಮ ಮಾಡಿರ್ತಕ್ಕಂಥದ್ದು, ಹೀಗಾಗಿ ಅಲ್ಲಿ ಜನರಿಗೆ ಒಂದು ವಿಶ್ವಾಸ ಬಂದಿದೆ. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಚುನಾವಣೆಯ ಇದಕ್ಕಿಂತ ಮುಂಚೆ ನಾವು ಮೊದಲ ಸ್ಥಾನಕ್ಕೆ ಬಂದ ನೋಡಿ. ಭಾರತೀಯ ಜನತಾ ಪಾರ್ಟಿ ಇವತ್ತು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಆಡಳಿತ ಇರ್ತಕ್ಕಂಥ ಪಾರ್ಟಿ. ನಮಗೆ 116 ಸ್ಥಾನ ಇದೆ, ಹಾಗಾಗಿ ನಾವು ಯಾರ ಹತ್ರ ಒಳ ಒಪ್ಪಂದ ಮಾಡೋಂಥ ಅವಶ್ಯಕತೆ ಇಲ್ಲ. ಮತ್ತು ನಮ್ಮ ಗುರಿ ಇರತಕ್ಕಂಥದ್ದು ಈ ರಾಜ್ಯದ ಪ್ರತಿಯೊಂದು ಕ್ಷೇತ್ರವನ್ನು ಗೆಲ್ಲೋದು, ಪಾರ್ಟಿಯನ್ನು ಗಟ್ಟಿ ಮಾಡ್ತಕ್ಕಂಥ. ಒಳ ಒಪ್ಪಂದ ಮಾಡಿದರೆ ನಾವೇನು ಗಟ್ಟಿ ಆಗೋದಿಲ್ಲ, ಮತ್ತು ನಮ್ಮ ವೀಕ್ ಆಗುತ್ತೆ. ಹಾಗಾಗಿ ಇಂಥ ಒಂದು ರಾಷ್ಟ್ರೀಯ ಪಾರ್ಟಿ ಯಾಕೆ ಒಳ ಒಪ್ಪಂದ ಮಾಡುತ್ತೆ? ಯಾವುದೇ ರೀತಿ ಒಳ ಒಪ್ಪಂದಗಳಿಲ್ಲ, ನಾವು ನೇರವಾಗಿ ಹೋರಾಟಕ್ಕೆ ಇಳಿದಿದ್ದೆ. ನಮ್ಮ ಹೋರಾಟ ಇವತ್ತು ವೇಗ ತಗೊಂಡಿದೆ, ಒಪ್ಪಂದ ಮಾಡೋಂಥ ಪ್ರಶ್ನೆ ಇಲ್ಲ.